ಭಾರತೀಯ ಸಮಸ್ತ ಗುರುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಆ ಗುರು ಪರಂಪರೆಯಲ್ಲಿ ಇಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಶ್ರೇಷ್ಠ ಆದರ್ಶ ಶಾರದಾ ಪಬ್ಲಿಕ್ ಸ್ಕೂಲ್ನಲ್ಲಿ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಗುರುವಿನ ಮಹತ್ವ ತಿಳಿಸಿಕೊಡುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಸಮಸ್ತ ಶಿಕ್ಷಕ ಗುರು ವೃಂದರು ಮತ್ತು ಇದಕ್ಕೆ ಮಾರ್ಗದರ್ಶನ ನೀಡ್ತಾ ಇರುವಂಥ ನಮ್ಮ ಸಜ್ಜನ ಸರ್ ಆಗಲಿ, ಡಾಕ್ಟರ್ ಆಗಲಿ, ಎಲ್ಲ ಪ್ರಿನ್ಸಿಪಾಲ್ ಸರ್ಗಳಿಗೆ, ಪೂಜ್ಯರಿಗೆ, ಗುರು ವೃಂದದವರಿಗೆ ತಮ್ಮೆಲ್ಲರಿಗೂ ಕೂಡ ಪ್ರಣಾಮಗಳು. ಗುರು ಅಂದರೆ ಗು ಅಂದರೆ ಕತ್ತಲೆ, ರು ಎಂದರೆ ಬೆಳಕು. ಕತ್ತಲೆಯಿಂದ ಬೆಳಕಿನ ಕಡೆ ಯಾರು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆಯೋ ಅವರೇ ಗುರು. ಭಾರತದಲ್ಲಿ ಶ್ರೇಷ್ಠ ಉಪನಿಷತ್ತುಗಳಲ್ಲಿ ಒಂದು ಮಾತೇ ಗುರು ಏನು ಮಾಡ್ತಾನಂದ್ರೆ ಅಸತ್ಯದಿಂದ ಸತ್ಯದ ಕಡೆ ಕರೆದುಕೊಂಡು ಹೋಗ್ತಾನ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗ್ತಾನ, ಅಜ್ಞಾನದಿಂದ ಸುಜ್ಞಾನದ ಕಡೆ ಕರೆದುಕೊಂಡು ಹೋಗ್ತಾನ, ಮೃತ್ಯುವಿನಿಂದ ಅಮೃತತ್ವದ ಕಡೆ ನಮ್ಮನ್ನು ಯಾರು ಅಂತ ಇದ್ದರೋ ಅವರಿಗೆ ಗುರುಗಳು ಅಂತ ಭಾರತೀಯ ಭಾಷೆಗಳು. ಈ ಭಾರತ ಸಶಕ್ತವಾಗಬೇಕು, ಸದೃಢ ಆಗಬೇಕು, ಸಮೃದ್ಧವಾಗಬೇಕು ಅಂತಂದರೆ ಮೊದಲು ಬೆಳಕು ಬೇಕು. ಆ ಬೆಳಕನ್ನು ಕೊಡುವರು ಯಾರಂದರೆ ಭಾರತವನ್ನೇ ಸಶಕ್ತಗೊಳಿಸುವವರು, ಸಮೃದ್ಧಗೊಳಿಸುವವರು ಗುರುಗಳು. ಇವತ್ತಿಡೀ ಎಷ್ಟು ಶಿಕ್ಷಣ ಕ್ಷೇತ್ರಗಳಿವೆ, ವಿಜ್ಞಾನಿಗಳಲ್ಲಿ, ಡಾಕ್ಟರ್ಗಳಲ್ಲಿ, ಸಂಶೋಧಕರಲ್ಲಿ, ಇಂಜಿನಿಯರ್ಗಳಲ್ಲಿ, ಅವರೆಲ್ಲ ಯಾರನ್ನು ಕಲಿತು ಬರ್ತಾರೆ ಅಂದರೆ ಗುರುಗಳಿಂದಲೇ ಕಲಿತು ಬರ್ತಾರೆ. ಅದಕ್ಕಾಗಿ ನಾವೆಷ್ಟೇ ದೊಡ್ಡವರಾಗಿದ್ದರೂ ಕೂಡ ಗುರುವೇ ನಮ್ಗೆ ಬ್ರಹ್ಮದ ಸ್ವರೂಪ, ವಿಷ್ಣುವಿನ ಸ್ವರೂಪ, ಸಾಕ್ಷಾತ್ ಮಹೇಶ್ವರನ ಸ್ವರೂಪ ಅಂತ ತಿಳ್ಕೊಂಡು ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಅಷ್ಟು ಉಚ್ಚವಾದಂಥ ಸ್ಥಾನಗಳನ್ನು ವರ್ಣಿಸಿದ್ದಾರೆ. ಈಗ ತಾವು ದೃಷ್ಟಿಯಲ್ಲಿ ಭಾಳ ಚೆನ್ನಾಗಿ ಮಾಡಿಕೊಳ್ಳುತ್ತದೆ. ಶ್ರೇಷ್ಠ ಹನುಮಂತನು ಕೂಡ ತನ್ನಲ್ಲಿ ಜ್ಞಾನ, ಪರಾಕ್ರಮ, ವಿದ್ಯೆ, ಬಲ, ಶೌರ್ಯ ಎಲ್ಲ ಇದ್ದರೂ ಕೂಡ ಅಹಂಕಾರವನ್ನು ಕಾಣದೆ ಯಾವಾಗಲೂ ಗುರುವಿನ ಪರತನದಲ್ಲಿ ನಿಂತುಕೊಂಡು ಇದೆಲ್ಲ ಶಕ್ತಿ ಬಂದಿರೋದು ಗುರುವಿನಿಂದ ಅಂತಕೊಂಡು ಆತ ಶ್ರೇಷ್ಠ ವ್ಯಕ್ತಿಯಾದ ಅಹಂಕಾರ ರಹಿತನಾಗಿ ಬಾಳಿದ. ಅದಕ್ಕಾಗಿ ಆತ ದೇಶದ ತುಂಬ ಕೀರ್ತಿಮಾಂತನ, ದೇಶದ ತುಂಬ ಪ್ರತಿಯೊಬ್ಬರೂ ಹೃದಯ ಮಾನಸದಲ್ಲಿ ಒಂದುಕೊಂಡ. ಅಂದರೆ ಗುರು ಭಕ್ತಿಯನ್ನು ಕೂಡ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಅಂತ ರಾಮಾಯಣದಲ್ಲಿ ಹನುಮಂತನ ಪಾತ್ರ ಬಹಳ ಮಹತ್ವಪೂರ್ಣವಾದ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಜ್ಞಾನಿಯಾಗಿದ್ದರೂ ಕೂಡ ಆತ ಉಜ್ಜಯಿನಿ ಕ್ಷೇತ್ರದಲ್ಲಿ ಸಾಂದೀಪಿನ ಋಷಿಗಳ ಹತ್ರ ವಿದ್ಯೆಯನ್ನು ಪಡೆದುಕೊಂಡು ಎಲ್ಲವೂ ಗೊತ್ತಿದ್ದು ಕೂಡ ಸಾಂದೀಪಿನ ಮಹರ್ಷಿಗಳಿಗೆ ಗುರುಗಳು ಏನು ಆಜ್ಞೆ ಮಾಡ್ತಾರೋ ಅದನ್ನು ಪರಿಪಾಲನೆ ಮಾಡ್ತಾರೆ. ಅಂದರೆ ದೇವತೆಗಳು ಕೂಡ ಅವತಾರ ಕಾಲದಿಂದಾಗಲೂ ಕೂಡ ಈ ಭೂಮಿಯಲ್ಲಿ ಗುರುವಿನಿಂದನೇ ಕಲಿಯಬೇಕು ಅನ್ನೋದನ್ನು ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ. ಅದಕ್ಕಾಗಿ ತಾವೆಲ್ಲರೂ ಕೂಡ ಇಲ್ಲಿ ಸರಸ್ವತಿ ನಮ್ಮ ಶಾರದಾ ಸ್ಕೂಲಲ್ಲಿ ಜ್ಞಾನವನ್ನು ಪಡೆದುಕೊಳ್ತಾ ಇದ್ದೀವಿ. ಬದುಕನ್ನು ಶ್ರೇಷ್ಠವಾಗಬೇಕು, ದೇಶ ವಿದೇಶ ಸಮಸ್ತ ಪ್ರಪಂಚವನ್ನು ತಿಳ್ಕೊಬೇಕಂದ್ರೆ ನಮಗೇನು ಬೇಕು ಅಂದರೆ ತಲೆಯಲ್ಲಿ ಜ್ಞಾನ ಬೇಕು. ಮನುಷ್ಯನಿಗೆ ನಮ್ಮ ಮಟ್ಟಿಯಲ್ಲಿ ಎಷ್ಟು ಜ್ಞಾನವನ್ನು ನಾವು ಪಡೆದುಕೊಳ್ತೋ ಅಷ್ಟು ನಾವು ದೊಡ್ಡವರಾಗ್ತೀವಿ. ಅದಕ್ಕಾಗಿ ತಲೆಯಲ್ಲಿ ಜ್ಞಾನವನ್ನು ತಿಳ್ಕೊಳ್ಬೇಕಾದ್ರೆ ನಿತ್ಯವೂ ಕೂಡ ನಾವು ಅಧ್ಯಯನ ಸ್ವಾಧ್ಯಾಯ ನಿರಂತರವಾಗಿ ಮಾಡಲೇಬೇಕು. ಬರೀ ತಲೆ ತಿಳಿದುಕೊಂಡು ಸಾಕಾಗಲು ನಮ್ಮ ಹೃದಯದಲ್ಲಿ ಕೂಡ ಸಂಸ್ಕೃತಿ, ಸಂಸ್ಕಾರ, ಮಾತೃಪಿತೃಭಕ್ತಿ, ಗುರುಭಕ್ತಿ, ಪ್ರಕೃತಿ ಪ್ರೇಮ ಮತ್ತು ಇದೆಲ್ಲವೂ ಕೂಡ ಇದ್ದಾಗ ಆ ಮನುಷ್ಯನಿಗೆ ತಲೆನೋ ತುಂಬಿರಬೇಕು.
ಶ್ರೇಷ್ಠ ಗುಣಗಳಿತ್ತು ಅಂತಂದ್ರೆ ಆತ ಕೀರ್ತಿವಂತನಾಗ್ತಾನ. ಎಲ್ಲಿ ಹೋದರೂ ಕೂಡ ಗುರು ಹಿರಿಯರ ಕೃಪೆಗೂ ಪಾತ್ರನಾಗ್ತಾನ, ಭಗವಂತನ ಅನುಗ್ರಹಕ್ಕೂ ಪಾತ್ರನಾಗ್ತಾನ. ಅದಕ್ಕಾಗಿ ಈ ಶಾಲೆಯಲ್ಲಿ ಎರಡನ್ನೂ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಒಂದು ಸಂಸ್ಕೃತಿ, ಒಂದು ಜ್ಞಾನ. ಇವೆರಡರಿಂದ ಜೀವನ ಸರ್ವಾಂಗೀಣ ವಿಕಾಸ ಆಗ್ತದೆ. ಮೂರನೇದ್ದು ಒಂದು ಏನಿರಬೇಕಂದ್ರೆ ಇವೆರಡು ತಲೆ ಮತ್ತು ಹೃದಯ ಸಮೃದ್ಧವಾಗಿರಬೇಕಾದ್ರೆ ಶರೀರ ಆರೋಗ್ಯಪೂರ್ಣವಾಗಿರಬೇಕು. ಆ ಆರೋಗ್ಯಪೂರ್ಣವಾಗಿರುವುದಾಗಿ ಅನೇಕ ಚಟುವಟಿಕೆಗಳು ಕೂಡ ಈ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ತಾವು ನಿರಂತರವಾಗಿ ಮಾಡ್ತಾ ಇದ್ರಿ. ಶರೀರ, ಮನ, ಬುದ್ಧಿ ಈ ಮೂರು ಸಮೃದ್ಧವಾದಾಗ ಜೀವನ ಸಮೃದ್ಧ ಶಕ್ತಿಶಾಲಿ ಆಗ್ತದೆ ಅಂತ ಒಂದು ಶಿಕ್ಷಣವನ್ನು ಇಂದು ಗುರು ಪೂರ್ಣಿಮೆಯಲ್ಲಿ ತಾವು ಈ ಸಂದರ್ಭದಲ್ಲಿ ಗುರುವಿನ ಮಹತ್ವವನ್ನು ಕೇಳುವುದಕ್ಕಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದಕ್ಕಾಗಿ ಅದನ್ನು ಶಿಸ್ತಾಗಿ ಕೇಳ್ತಾ ಇದ್ದೀರಿ. ನಾನು ನೀವೆಲ್ಲ ಕೇಳಿ, ಗುರು ಅಂದರೆ ಯಾರು? ಭಾರತದಲ್ಲಿ ಗುರು ಅಂದರೆ ಯಾರು? ಮೊಟ್ಟ ಮೊದಲೇ ಗುರು ಯಾರು? ಭಾರತದಲ್ಲಿ ಮೊಟ್ಟ ಮೊದಲೇ ಗುರು ಅಂತಂದರೆ ವೈಶಂಪಾಯರು, ವೇದವ್ಯಾಸರಿಗೆ ಮೊಟ್ಟ ಮೊದಲೇ ಗುರು ಅಂತ ಕರೀತಾರೆ. ವೇದವ್ಯಾಸ ಅಂದರೆ ಅವರು ಎರಡನೇ ಮಾತಿನಲ್ಲಿ ಎರಡು ಮಾತು ತಿಳಿಸೋದಕ್ಕಾಗಿ 18 ಶಾಸ್ತ್ರಗಳು, ರಾಮಾಯಣ, ಮಹಾಭಾರತ, ಸ್ತುತಿ, ಸ್ಮೃತಿಗಳನ್ನು ರಚಿಸಿದರು. ಏನು ಎರಡನೇ ಮಾತು ತಿಳಿಸ್ಬೇಕು ಅಂತಂದರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಒಳ್ಳೆ ವ್ಯಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು? ಇದು ಒಂದೇ ಶ್ರೇಷ್ಠ ವ್ಯಕ್ತಿಗಳಾಗಬೇಕಾದ್ರೆ ಏನು ಮಾಡಬೇಕು ಅದು ಮೊದಲನೇ ಪ್ರಶ್ನೆ. ಇನ್ನು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ತೀವಿ, ನಾವು ಕೆಟ್ಟದ್ದು ಮಾಡ್ತೀವಲ್ಲ ಪಾಪಗಳು, ಇನ್ನೊಬ್ಬರಿಗೆ ತೊಂದರೆಗಳು, ಇವೆಲ್ಲ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕಾಗಿ ಅವ್ರು ಏನು ಮಾಡಬೇಕಂದ್ರೆ ಒಳ್ಳೆ ವ್ಯಕ್ತಿಗಳಾಗೋದಕ್ಕಾಗಿ ಏನೇನು ಮಾಡಬೇಕು ಅಂತ 18 ಶಾಸ್ತ್ರಗಳನ್ನ ಬರೆದು ಅವರು ಕೆಟ್ಟದ್ದೆಲ್ಲ ನಾಶ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಇವುಗಳನ್ನು ಓದಿ ಅಂತ ಕಲ್ಕೊಂಡು ಹೇಳಬೇಕು. ಇವೆರಡಕ್ಕಾಗಿ ಅವರು ಶ್ರುತಿ, ಸ್ಮೃತಿ, ಮಹಾಭಾರತ ಎಲ್ಲವನ್ನು ರಚಿಸಿದಂಥ ವೇದವ್ಯಾಸಗಳು, ವೇದವ್ಯಾಸ ಮಹರ್ಷಿಗಳು ಭಾರತದಲ್ಲಿ ಶ್ರೇಷ್ಠ ಗುರುಗಳು. 4 ವೇದಗಳ ಭಾಷೆಗಳನ್ನು ವಿಭಜನೆ ಮಾಡಿದರು, ಶ್ರುತಿ ಸ್ಮೃತಿಗಳನ್ನು ಬಂದರು. ಅದಕ್ಕಾಗಿ ಏನು ಭಾರತದಲ್ಲಿ ಎಷ್ಟು ಆಧ್ಯಾತ್ಮಿಕ ಸಾಂಸ್ಕೃತಿಕ ಜ್ಞಾನ ಇದೆ ಇದಕ್ಕೆಲ್ಲ ಏನಂತ ಕರೀತಾರೆ ವ್ಯಾಸ ಮಹರ್ಷಿಗಳ ಪ್ರಸಾದ ಅಂತ ಕರೀತಾರೆ. ಈ ವ್ಯಾಸ ಮಹರ್ಷಿಗಳ ಪ್ರಸಾದ, ಜ್ಞಾನ ಪ್ರಸಾದ. ಅದಕ್ಕಾಗಿ ಭಾರತದಲ್ಲಿ ಅವರ ಜನ್ಮದಿನ ಯಾವತ್ತು? ಗುರು ಪೂರ್ಣಿಮೆ ಅಂದರೆ ವ್ಯಾಸ ಮಹರ್ಷಿಗಳ ಜನ್ಮದಿನವೇ ಗುರು ಪೂರ್ಣಿಮಾ ಮಹೋತ್ಸವ. ಗುರು ಈ ದೇಶಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡಿದರು. ಗುರುಗಳು ನಮಗೆಲ್ಲ ಒಂದು ಜ್ಞಾನ ವಿಷಯವನ್ನು ತೋರಿಸಿದರು. ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆದುಕೊಳ್ಬೇಕು. ಅಷ್ಟೇ ಅಲ್ಲ, ಎಲ್ಲರೂ ಕೃಪೆಗೆ ಪ್ರಾಪ್ತವಾಗಿ ಮುಕ್ತಿ ಕೂಡ ಕೊನೆಗೆ ಹೇಗೆ ಪಡ್ಕೊಳ್ಬೇಕನ್ನೋದು ವೇದವ್ಯಾಸ ಮಹರ್ಷಿಗಳು. ಅಂಥ ವೇದವ್ಯಾಸ ಮಹರ್ಷಿಗಳಿಂದ ಹಲವಾರು ಜನ ಋಷಿಗಳು, ಶಂಕರಾಚಾರ್ಯರಿಗೆ, ಬುದ್ಧರಿಗೆ, ಮಹಾವೀರರಿಗೆ, ಅವರೆಲ್ಲರೂ ಕೂಡ ಒಂದೊಂದು ಪರಂಪರೆಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಎಲ್ಲರೂ ಶ್ರೇಷ್ಠ ಗುರುಗಳೇ. ಆದರೆ ಇವತ್ತು ಆ ಜ್ಞಾನ ಪರಂಪರೆಯನ್ನು ನಿಮ್ಮ ಗುರುಗಳೇನು ಬೋಧನೆ ಮಾಡ್ತಾ ಇದ್ದಾರೆ, ಇವೆಲ್ಲರೂ ಕೂಡ ಗುರುಗಳೇ. ಅದಕ್ಕೆ ಅಂಥ ಗುರುಗಳಿಂದ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತಂದರೆ ಪರಬ್ರಹ್ಮ ಅಂದ್ರೇನು? ಹೊಸದನ್ನು ಒಂದು ಶ್ರೇಷ್ಠವಾದ ಜ್ಞಾನವನ್ನು ಕೊಡುವಂಥ ಪರಬ್ರಹ್ಮ, ದೇವರ ಸ್ವರೂಪ. ಅಂಥ ಗುರುಗಳಿಗೆ ತಾವು ಉಪಕೃತವನ್ನು ಸಲ್ಲಿಸುವುದಕ್ಕಾಗಿ ಈ ಗುರು ಪೂರ್ಣಿಮಾ ಮಹೋತ್ಸವವನ್ನು ತಾವು ಭಾಳ ಶಿಸ್ತಾಗಿ ಮಾಡಿದ್ರಿ. ನನಗಂತೂ ಭಾಳ ಸಂತೋಷ ಆಯಿತು. ಇದನ್ನೆಲ್ಲ ನೋಡಿ ಈ ಸ್ಕೂಲ ಹಾಗೆ ಉನ್ನತಿಯಾಗಿ ಬೆಳೀತಾ ಇದೆ. ಅದರ ಜೊತೆಯಲ್ಲಿ ಉನ್ನತಿ ಕೇವಲ ಬಾಹ್ಯ ಕಟ್ಟಡಗಳಿಂದಲೂ ಅನುಕೂಲತೆಗಳು ಬೇಕು. ಅದ್ರ ಜೊತೆಗೆ ಏನಂತಂದರೆ ಒಂದು ಶಿಸ್ತು, ಸಮಯ ಪಾಲನೆ ಮತ್ತು ಶ್ರೇಷ್ಠ ಶಿಕ್ಷಣ, ಇದೆಲ್ಲವನ್ನು ಒಂದು ಬಾಹ್ಯವಾಗಿ ಕಟ್ಟಡಗಳು ಬಂದರೆ ಒಂದು ಆಂತರಿಕವಾಗಿ ನಿಮ್ಮ ವಿಕಾಸವನ್ನು ಮಾಡುವಂಥ ಶಿಕ್ಷಕರು ಮತ್ತು ಇಲ್ಲಿ ಎಲ್ಲ ಗುರುಗಳು ಮತ್ತು ಇಲ್ಲಿ ಸಂಸ್ಥೆಯ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಕ್ತಿಪೂರ್ವಕ ಮಾಡ್ತಾ ಇದೆ ಅಂತ ನೋಡಿ ನನಗಂತೂ ತುಂಬ ಸಂತೋಷ ಆಯಿತು. ಇದನ್ನೆಲ್ಲ ನೋಡಿ ಇದಕ್ಕೆ ಮಾರ್ಗದರ್ಶನ ಮಾಡುವಂಥವ್ರು ಶ್ರೇಷ್ಠ ಡಾಕ್ಟರ್ ಗುರುರಾಜ್ಗಳಿರ್ಬೋದು, ಎನ್ ಜಿ ಕರುಣ್ ಸರ್ ಅಂತಾರೆ. ಮತ್ತು ಇದು ಹೀಗೆ ಏನು ಉತ್ತರೋತ್ತರವಾಗಿ ಬೆಳೆಯಲಿ. ಇಲ್ಲಿ ಕಲಿತವರು ತಾವೆಲ್ಲ ಶ್ರೇಷ್ಠ ವ್ಯಕ್ತಿಗಳಾಗಲಿ. ಎಷ್ಟು ದೊಡ್ಡವರಾಗಬೇಕು ಅಂದರೆ ವಿಶ್ವೇಶ್ವರನಂತವರು, ಶ್ರೇಷ್ಠ ವಿಜ್ಞಾನಿಗಳು ಮತ್ತು ಶ್ರೇಷ್ಠ ಸಂಶೋಧಕರು, ಡಾಕ್ಟರ್, ಇಂಜಿನಿಯರ್ಗಳು,
ಎಷ್ಟೇನು ದೊಡ್ಡ ಮಾತು ನಿಮ್ಮ ಮುಂದೆ ಕಂಡಾಗ ನೀವೇನು ಮಾಡ್ಬಿಡಿ, ನಮಸ್ಕಾರ ಅಂತ ಮಾಡ್ತಿರಲ್ಲ. ಅದಕ್ಕಾಗಿ ಗುರುಗಳು ಎಷ್ಟೋ ದೊಡ್ಡವರಾಗಿದ್ದರೂ ನಮಗೆ ಅವರು ಗುರುಗಳೇ. ಅಂಥ ಶ್ರೇಷ್ಠ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥ ಈ ಸಂಸ್ಥೆ ಕಾರ್ಯ ಮಾಡ್ತಾ ಇದೆ. ನನ್ನಂತೂ ನೋಡಿ ತುಂಬ ಸಂತೋಷವಾಯಿತು. ನಿಮ್ಮ ಶಿಸ್ತು, ನಿಮ್ಮ ಒಂದು ಶ್ರೇಷ್ಠ ಸಂಸ್ಕೃತಿ, ಕಲೆ ಮತ್ತು ಪ್ರತಿಯೊಂದು ಶಿಕ್ಷಣ ಕಲಿತಾ ಇರುವಂಥದ್ದು, ತಾವೆಲ್ಲ ಶ್ರೇಷ್ಠ ವ್ಯಕ್ತಿಗಳಾಗಿ ಮಹಾನ್ ವ್ಯಕ್ತಿಗಳಾಗಿ ನಾನು ಆಶಿಸಿ, ಇದನ್ನು ನಮಗೆ ನಮ್ಮ ಸಂತ ಸಜ್ಜನ ಸರ್ವರು ಬಹಳ ಗುರುಭಕ್ತರು, ಈಶ್ವರನ ಅಷ್ಟೇ ಭಕ್ತರು, ಆರಾಧಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಹೇಗೆ ಸೇವೆ ಮಾಡ್ತಾರಂತದ್ದು ನೀವು ನೋಡಿ ನೀವು ಕಲಿಬೇಕು. ಅದಕ್ಕಾಗಿ ಇಂಥ ಒಂದು ಆದರ್ಶ ವ್ಯಕ್ತಿಗಳೇ ಈ ಆದರ್ಶ ಸಂಸ್ಥೆಯನ್ನು ನಡೆಸ್ತಾ ಇದೆ ಅನ್ನೋದು ಬಹಳ ಅಭಿಮಾನಪೂರ್ವಕವಾಗಿ ನಾವು ಅವರ ಆದರ್ಶಗಳನ್ನು ಇಟ್ಟುಕೋಬೇಕಂತ ಹೇಳಿ ಎಲ್ಲ ಗುರುಗಳಿಗೂ ತಮ್ಮೆಲ್ಲರಿಗೂ ಮುಗಿಸಿ